ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಕೊರತೆ ಏನು ಕಾಡ್ತಾ ಇದೆ ರಾಜ್ಯಾದ್ಯಂತ, ಅದರ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆ, ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ, ಶಿಕ್ಷಕರ ಕೊರತೆ, ಮಕ್ಕಳ ಶೈಕ್ಷಣಿಕ ಮಟ್ಟ ಕುಸಿತ. ಇದು ನೋಡ್ತಾ ಇದ್ದೀವಿ ನಾವು, ಎಲ್ಲ ಬೀಗ ಹಾಕ್ತಾ ಇದ್ದಾರೆ ಅಂದರೆ ಶಿಕ್ಷಕರೇ ಇಲ್ಲ, ಇನ್ನೇನು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ. ಸೊ ರಟ್ಟಿಹಳ್ಳಿ, ಸೊ ಹಾವೇರಿ ಡಿಸ್ಟಿಕ್ ಅನಿಸುತ್ತೆ ಇದು, ತಾಲೂಕಿನ ಹಿರೇಮಾದಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಮಕ್ಕಳ ಶೈಕ್ಷಣಿಕ ಮಟ್ಟ ಕುಸಿತಿದೆ ಹಾಗೂ ಶಾಲಾ ಅಭಿವೃದ್ಧಿ ಸದಸ್ಯರು, ಗ್ರಾಮಸ್ಥರು ಬುಧವಾರ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿರ್ತಾರೆ. ಓಕೆನಾ, 1ನಿಂದ 5ನೇ ತರಗತಿ ಒಟ್ಟು 33 ವಿದ್ಯಾರ್ಥಿಗಳು ಓದಿದ್ದು, ಕೇವಲ 2 ಶಿಕ್ಷಕರು ಕರ್ತವ್ಯ ನಿರ್ವಹಿಸಿದ್ದಾರೆ. ಕಳೆದ 2 ತಿಂಗಳಿಂದ ಇಲ್ಲಿಂದ ಉರ್ದು ಶಿಕ್ಷಕರನ್ನು ನೇಮಿಸುವಂತೆ BEO ಅವರಿಗೆ ಮನವಿ ಸಲ್ಲಿಸಲಾಗಿದೆ, ಆದರೆ ಇದುವರೆಗೆ ಕ್ರಮ ವಹಿಸಿಲ್ಲ ಓಕೆ ಅಂತ ಹೇಳ್ತಿದ್ದಾರೆ. ಸೊ ಇದು ರಾಜ್ಯಾದ್ಯಂತ ಇದೇ ಪ್ರಾಬ್ಲಮ್ ಆಗಿದೆ ಎಲ್ಲ ಕಡೆಗೂ ಓಕೆ. ಶಿಕ್ಷಕರ ವರ್ಗಾವಣೆ ಮತ್ತು ಶಿಕ್ಷಕರ ನೇಮಕಾತಿ ವಿಳಂಬ, ಕಾಯಂ ಶಿಕ್ಷಕರ ನೇಮಕಾತಿ ವಿಳಂಬ ಆಗಿರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಮೊದಲಿಗೆ 50,000 ಜನ ಬೇಕು, ಅದರಲ್ಲಿ ಇದ್ರಿಗೆ 13,000 ಜನ ರೆಡಿ ಇದ್ದಾರೆ. ಸೊ ಅವ್ರನ್ನ ವಿಳಂಬ ಆಗ್ತಾ 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 ಇವಾಗ ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ದಾರೆ. ಸೊ ಇವಾಗ ಅಕ್ಷರ ಮಿತ್ರ ಮತ್ತು ಏನು ಅತಿಥಿ ಶಿಕ್ಷಕರನ್ನು ಅಂತ ಹೇಳಿ ತೊಗೊಳ್ತಾ ಇದ್ದಾರೆ. ಸೊ ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಇಷ್ಟಕ್ಕೂ ಆದಷ್ಟು ಇದೆಲ್ಲದಕ್ಕೂ ಇತಿಶ್ರೀ ಹಾಡೋಗೋದಕ್ಕೆ. ಸೊ ಕಾಯಂ ಶಿಕ್ಷಕರು ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಒಂದು ತಿಂಗಳ ಒಳಗಡೆ ಬಂದು ಜಾಯ್ನ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ. ಸೊ ಆಗ ಅದರಲ್ಲಿ ಮಾತ್ರ ಈ ಒಂದು ಗ್ರಾಮಗಳ ಶೈಕ್ಷಣಿಕ ಮಟ್ಟ ಒಂದು ಏರುತ್ತೆ, ಶಿಕ್ಷಕರ ಕೊರತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ, ಟೇಕ್ ಕೇರ್.